ಕರ್ನಾಟಕ ರಾಜ್ಯದಾಗ ಒಬ್ಬ ಅದ್ಭುತ ಮಂತ್ರಿಯ ಒಂದು ಸ್ಟೋರಿ ತೊಗೊಂಬಂದಿನಿ. ಆ ಮಂತ್ರಿಯ ವೈಶಿಷ್ಟ್ಯ ನಿಮ್ಗೆ ಹಲವಾರು ಬಾರಿ ಹೇಳಿದ್ದೀನಿ. ಪ್ರತಿಯೊಂದು ಕೂಲಂಕುಷವಾಗಿ ಪ್ರತಿ ಮಾಹಿತಿಗೆ ಪಿನ್ ಟು ಪಿನ್ ಕೊಟ್ಟಿದ್ದೀನಿ. ನೀವು ಸಮಗ್ರವಾಗಿ ನನ್ನ ಚಾನಲ್ ನೋಡಕತ್ತೀರಿ, ನೋಡೋಕ್ಕಿಂತ ಮೊದಲು ನೀವು ಮೊದಲು ಲೈಕ್ ಮತ್ತು ಶೇರ್ ಮಾಡಿ. ಕರ್ನಾಟಕ ರಾಜ್ಯದಾಗ ಒಬ್ಬ ಹಸಿದವನಿಗೆ ಅನ್ನ ನೀಡು, ಅನ್ನ ಬಸವಣ್ಣನವರು ಹೇಳ್ತಿದ್ರು, ಸೂಫಿ ಸಂತರವರು ಹೇಳ್ತಿದ್ರು. ನಿನ್ನ ಧರ್ಮ ಯಾವುದು ಅಂತ ಕೇಳಿದಾಗ ಹಸಿದವನಿಗೆ ಅನ್ನ ನೀಡುವುದು ನನ್ನ ಧರ್ಮ ಅಂತ ಹೇಳ್ತಿತ್ತು. ಆದರೆ ಇವತ್ತೇನು ಮಾಡಕತ್ತಾರ್ರಿ, ಅಲ್ಲಿ ಜಾತಿ ಗಲಭೆ, ಇಲ್ಲಿ ಜಾತಿ ಗಲಭೆ. ಆ ಜಾತಿ ಗಲಭೆಗಳಿಗೆ ಮುಕ್ತಾಯಗೊಳಿಸೋ ಸಲುವಾಗಿ ಕರ್ನಾಟಕ ರಾಜ್ಯದ ಮುಂದೆ 2028 ಮುಖ್ಯಮಂತ್ರಿಯಾಗಿ ಇದೇ ಕರ್ನಾಟಕದ ಸಿಂಹಾಸನ ಮೇಲೆ ಏರುವಂಥ ಇದೇ ಸತೀಶ್ ಜಾರಕಿಹೊಳಿ ಅವರ ಮನೆ ಮುಂದೆ ಇದೊಂದು ವಿಡಿಯೋ ಮಾಡಕತ್ತೀನಿ. ಇಲ್ಲಿ ಅನೇಕ ಅಭಿಮಾನಿಗಳು ಕೂಡಿದಾರೆ, ಇಲ್ಲಿ ನಿರಂತರ ಅನ್ನದಾಸೋ ಕೆಲಸ. ಎಷ್ಟೋ ಜನ ಎಲ್ಲೆಲ್ಲಿಂದ ದೂರದಿಂದ ಬರ್ತಾರೆ, ನಮ್ಮ ಮಂತ್ರಿ ನಮಗೆ ಸಿಗಬೇಕು, ನಮ್ಮ ಶಾಸಕ ನಮಗೆ ಸಿಗಬೇಕು, ನಮ್ಮ ಸುಖ ದುಃಖಗಳಿಗೆ ಸ್ಪಂದಿಸಬೇಕು, ನಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕು, ಅದನ್ನು ತಕ್ಷಣ ಇತ್ಯರ್ಥ ಮಾಡಬೇಕು. ಹಂತ ಕಲ್ಯಾಣ ಕರ್ನಾಟಕದ ಕಿತ್ತೂರು ರಾಜ್ಯದ ಒಂದು ಲೋಕೋಪಯೋಗಿ ಮಂತ್ರಿ. ಇವತ್ತು ಕರ್ನಾಟಕದಲ್ಲಿ ಪ್ರತಿ ಕ್ಷೇತ್ರದಲ್ಲಿಯೂ ಸಹಿತ 30-40 ಸಾವಿರ ಅಭಿಮಾನಿಗಳು ಇರುವಾಗ ಇದೇ ಬರುವ 2028 ಕಲ್ಯಾಣ ಕರ್ನಾಟಕ ಒಂದು ಎಷ್ಟೊಂದು ಜನ ಕಾತುಕದಿಂದ ನೋಡಕತ್ತೀರಿ. ಈ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು, ಜನರ ಅಹವಾಲು ಸ್ವೀಕರಿಸ್ಬೇಕು, ಕರ್ನಾಟಕ ರಾಜ್ಯ ಅಭಿವೃದ್ಧಿ ಪಥದತ್ತ ಒಯ್ಯುವ ಸಲುವಾಗಿ ಇದೇ ಸತೀಶ್ ಜಾರಕಿಹೊಳಿ ಹಾಕುತ್ತಿರುವ ಮಾರ್ಗಗಳನ್ನು ನೋಡ್ರಿ. ಯಾವಾಗಲೂ ಸಿಂಪಲ್ ರಾಜಕೀಯ, ತಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸಿದಾನೆ, ತಾನು ತನ್ನ ಬಟ್ಟೆ ನೋಡ್ರಿ, ಎಷ್ಟು ಸಿಂಪಲ್ ರಾಜಕಾರಣ ಮಾಡುವಂಥ ಇಂಥ ಸತೀಶ್ ಜಾರಕಿಹೊಳಿ ಅವರ ತಮ್ಮ ಸರ್ಕಾರಿ ನಿವಾಸದಲ್ಲಿಯೂ ಸಹಿತ ಎಲ್ಲೋ ದೂರಿಂದ ಬರುವ ಜನರಿಗೆ ಅನ್ನ ಉಪಹಾರದ ವ್ಯವಸ್ಥೆ, ಬೆಳಗಿನ ಉಪಹಾರದ ವ್ಯವಸ್ಥೆ, ಸಾಯಂಕಾಲ ಊಟದ ವ್ಯವಸ್ಥೆ. ಎಷ್ಟೋ ಜನ ತಮ್ಮ ಅಹವಾಲುಗಳು ತೆಗೆದುಕೊಂಡು ಬಂದಾಗ ನೀರಿಲ್ಲದ ಮಂತ್ರಿಗಳು ಅದಾರ. ಎಷ್ಟೋ ನಾನು ವಿಧಾನಸಭಾ ಅಧಿವೇಶನದಲ್ಲಿ ತಿರುಗಾಡಿದ್ನಿ, ಪ್ರತಿ ಮಂತ್ರಿಗಳ ಕೊಠಡಿಯಲ್ಲಿ ತಿರುಗಾಡಿದ್ನಿ, ಒಂದು ಕಪ್ ಚಹಾ ಇಲ್ಲ, ಒಂದು ಕಪ್ ನೀರು ಸಹಿತ ಸಿಗೋದಿಲ್ಲ. ಆದರೆ ಇವರೆಂಥ ಮಂತ್ರಿ ರೀ, ಈ ಮಂತ್ರಿಯ ಲಕ್ಷಣಗಳು ಮುಂದಿನ ಒಳ್ಳೆಯ ಭವಿಷ್ಯದ ದಾರಿ ಆಕೈತಿ. ಇಲ್ಲಿ ಎಷ್ಟೋ ಜನ ಬಂದಿದ್ದಾರೆ, ಅವ್ರದ್ದು ಒಂದೊಂದು ನಿಮಿಷದ ಅಭಿಪ್ರಾಯ ಕೇಳ್ತೀನಿ. ಇದೇ ಉತ್ತರ ಕರ್ನಾಟಕದ ಒಂದು ಅಶ್ವಿನಿ ಬೆಳವಡಿ ಅಂತ ಒಂದು ಯುವ ನಾಯಕಿ ಬಂದಾಳ, ಆ ತಂಗಿನೂ ಏನು ಹೇಳ್ತಾಳೆ ಕೇಳ್ರಿ ಅವ್ರ ಮಾತಿನಿಂದಲೇ. ನಮ್ಮ ಸಾಯಿಬ್ರ ಮನೆಗೆ ಬಂದಾಗ ಪ್ರತಿ ಸಾರಿನೂ ಬಂದಲ್ಲಿ ನಾವು ನಮ್ಮ ಬೆಳಗಾವ್ ಭಾಗದಲ್ಲಿ ಇರ್ಬೋದು, ಬೆಂಗಳೂರು ಭಾಗದಲ್ಲಿ ಅವ್ರ ಮನೆಗೆ ಯಾರಾದರೂ ಬಂದಂಥ ಅತಿಥಿಗಳಿಗಾಗಲಿ ಹಾಗೂ ಅವರ ಅಭಿಮಾನಿಗಳಿಗಾಗಲಿ ಫಸ್ಟ್ ಕೇಳೋದು ಊಟ ಮಾಡೋದು ಮತ್ತು ನಾಷ್ಟ ಮಾಡೋದು. ಯಾವುದೋ ಒಂದು ಮಂತ್ರಿಗಳ ಮನೆಗೆ ಹೋದರೆ ನೋಡ್ಬೋದು ಅವರ ಆತಿಥ್ಯ ಹೆಂಗಿರುತ್ತೆ, ನಮ್ಮ ಸಾಯಿಬ್ರ ಆತಿಥ್ಯ ಹೆಂಗಿರುತ್ತೆ. ಬಂದಂಥವ್ರು ಫಸ್ಟ್ ಊಟ ಮಾಡಿದ್ರೆ ನಾಷ್ಟ ಮಾಡ್ತಾರೆ. ಅನ್ನದಾನ ಅನ್ನದಾಸೋಹಗಳನ್ನು ಒಂದು ವರ್ಷದಿಂದ ಬಂದಂಥ ಮನೆತನ ಜಾರಕಿಹೊಳಿ ಅಂತ ಒಬ್ಬ ನಮ್ಮ ಕ್ಷೇತ್ರದ ಮಂತ್ರಿಗಳನ್ನು ನಾವು ನೋಡಕ್ಕೆ ಬಂದೀವಿ ಅಂದರೆ ಯಾ ಆತಿಥ್ಯಕ್ಕೂ ಕಮ್ಮಿ ಇರೋಂಗಿಲ್ಲ. ಹಾಗೆ ಅವರು ಒಂದು ಬಂದಂಥ ಜನರನ್ನು ಸ್ಪಂದನೆ ಮಾಡುವ ರೀತಿ ಮುಖ್ಯವಾಗುತ್ತಿದೆ. ಇವತ್ತಿನ ದಿನ ನಮ್ಮ ಏನು ನಂಬರ್ 1 ನ್ಯೂಸ್ ಕನ್ನಡ ಚಾನಲ್ನಲ್ಲಿ ನಮ್ಮ ಆತ್ಮೀಯರಾದಂಥವರು ಜವಾರಿ ಕಾಕಣ ಅಂದ್ಬಿಡು, ನಮ್ಮ ಜವಾರಿ ಕಾಕ ಅವ್ರು ನಮಗೂ ಒಂದು ನೀವು ಬೈಟ್ ಕೊಡ್ರಿ ಸಾಯಿಬ್ರ ಬಗ್ಗೆ ಅಂದ ಭಾಳ ಖುಷಿ ಐತಿ. ಸೊ ಹಂಗಾಗಿ ನಮ್ಮ ಸಾಯಿಬ್ರು ಮುಂದಿನ ಮುಖ್ಯಮಂತ್ರಿಗಳು ಅಂತಂದ್ರು ನಾವು ಕಲ್ಯಾಣ ಕರ್ನಾಟಕ ಭಾಗದಿಂದ ಸಾಹೇಬ್ರು ಹೇಳಿದ್ರು, ನಮ್ಮ ಕಾಕ ಅವ್ರು ಹೇಳಿದ್ರು ಮುಂದಿನ ಮುಖ್ಯಮಂತ್ರಿಗಳಾಗಿ ಹೊರಹೊಮ್ಮುವಂಥ ನಾಯಕರು ಪ್ರತಿಯೊಂದು ಯಾವುದು ಜಾತ್ಯಾತೀತವಾಗಿ ಪ್ರತಿಯೊಬ್ಬರು ಬಂದಂಥವ್ರಿಗೆ ಅದೇ ರೀತಿ ಸ್ಪಂದನೆ ನೀಡುವಂಥ ನಾಯಕರು ಯಾವ ಯಾರಾದರೂ ಇದ್ದರೆ ಅದು ನಮ್ಮ ಸತೀಶನ ಜಾರಕಿಹೊಳಿ ಸಾಹೇಬ್ರು. ರೈಚೂರದಿಂದನೂ ಬಂದಿದ್ದಾರೆ ಅಭಿಮಾನಿಗಳು. ಬಾಗಲಕೋಟದಿಂದ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ, ಬಸವರಾಜ್ ಅಂತ. ಜವಾರಿ ಕಾಕ ಅವರು ನಮಗೆ ಸಂದರ್ಶನ ಮಾಡಿದ್ದಕ್ಕೆ ಧನ್ಯವಾದಗಳು. ಯಾಕಂದರೆ ನಾನೊಬ್ಬ ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕಿನಿಂದ ಬೆಂಗಳೂರಿಗೆ ಬಂದೀನಿ. ಬೆಂಗಳೂರಿಗೆ ಬರಬೇಕಾದ್ರೆ ನಮ್ಮ ವ್ಯವಸ್ಥೆ ಟ್ರೇನು ಬಸ್ಸು ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲಿ ಶಾಸಕರನ್ನು ಭೇಟಿಯಾಗಿ ಹೋಗಿರ್ತೀವಿ, ಸಿಗಲ್ಲ ಸಚಿವರು ಸಿಗಲ್ಲ. ಸಂದರ್ಭಕ್ಕೆ ಇಲ್ಲಿ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಶ್ರೀ 2ನೇ ಅಂಬೇಡ್ಕರ್ ಅಂತ ಕರೆಸಿಕೊಳ್ಳುವಂಥ ಧೀಮಂತ ನಾಯಕ ಯಾರಾದರೂ ಇದ್ದರೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಬರೋ ಬೆಳಗ್ಗೆ ಬರ ನೀರು ಕೊಡ್ತಾರೆ, ಚಹಾ ಕೊಡ್ತಾರೆ, ನಂತರ ಟಿಫಿನ್ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ, ಸಾಯಂಕಾಲ ಊಟ ಕೊಡ್ತಾರೆ ಮತ್ತು ನಮ್ಮ ಅಹವಾಲುಗಳನ್ನು ಕೇಳ್ತಾರೆ, ಸ್ಪಂದನೆ ಮಾಡ್ತಾರೆ. ಇಂಥ ಅಪರೂಪದ ನಾಯಕನನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಪಡೆದುಕೊಂಡಿದ್ದು ತುಂಬ ಹೆಮ್ಮೆ ಅಂತ ಅನ್ನಿಸ್ತಿದ್ದೀನಿ.
ಯಾಕಂದರೆ ಇಂಥ ನಾಯಕ ಸಿಗೋದು ಅಪರೂಪ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಸಚಿವರನ್ನು ನೋಡಿದ್ದೀವಿ, ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ, ಸಾಕಷ್ಟು ಶಾಸಕರನ್ನು ನೋಡಿದ್ದೀವಿ. ವಿಭಿನ್ನವಾದಂಥ ನಾಯಕತ್ವ ಗುಣಗಳಿರುವಂಥದ್ದು ಸತೀಶ್ ಜಾರಕಿಹೊಳಿ ಅವ್ರದ್ದು. ಯಾಕಂದರೆ ಸಾಮಾನ್ಯವಾಗಿ ಎಲ್ಲ ಜನರಿಗೆ ಇವತ್ತು ನಾವು ಎಲ್ಲರೂ ಕೂತಿದ್ದೀವಿ, ಇವತ್ತು ಎಲ್ಲರೂ ಕೂತು ಹಾಂ ಬರೀಪ್ಪ ನಿಮ್ಮ ಸಮಸ್ಯೆ ಏನು ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ಕೊತಾನೆ ಅವ್ರು ಎಲ್ಲರ ಸಮಸ್ಯೆನ ಅಲಸಿ ಹೋಗುವಂಥ ವ್ಯಕ್ತಿತ್ವ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರದ್ದು. ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾವು ಕೂಡ ಹಾರೈಸ್ತೀವಿ ಅನ್ನುವಂಥ ಸಂದರ್ಭದಲ್ಲಿ ಈ ಹೇಳಲಿಕ್ಕೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಜವಾರಿ ಕಾಕ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಈ ಕೇಳಬೇಕು. ದಿಂದ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಬಂದಿದ್ದಾರೆ. ರೈತರಿನ ಸಮಸ್ಯೆಯನ್ನು ನಾನು ಸುಮಾರು 12 ವರ್ಷದಿಂದ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನ. ಅವರ ಒಡನಾಟ, ಅವರಲ್ಲಿರ್ತಕ್ಕಂಥ ಒಳ್ಳೆತನವನ್ನು ನಾವೆಲ್ಲವನ್ನು ಬೆರೆತು ಅವರ ಒಡನೆ ನಾವು ನಡೆದಿರ್ತಕ್ಕಂಥ ಒಂದು ಘಟನೆಗಳಿದ್ದಾವೆ. ಸುಮಾರು ಸಲ ರಾಯಚೂರಿಗೆ ಬಂದಾಗ ಕೂಡ ಅವರು ಸಾಧನೆಯನ್ನು ತೋರಿಸ್ತಕ್ಕಂಥ ಮಹಾನ್ ನಾಯಕರವರು. ಅವರ ಬಗ್ಗೆ ನಾವೇನು ಹೇಳುವಂಥದ್ದೇನಿಲ್ಲ, ಆದರೆ ಅವರ ಒಳ್ಳೆತನಕ್ಕೆ ನಾವು ಸದಾ ಅವರಿಗೆ ನಾವು ಬೆಂಬಲವಾಗಿ ನಿಲ್ಲುತ್ತೇವೆ. ಅವರು ಯಾವುದೇ ಒಂದು ಕ್ಷಣದಲ್ಲಿ ಕೂಡ ಏನೇ ಒಂದು ತೊಂದರೆ ಬಂದರೂ ಕೂಡ ನಾವು ಅವ್ರ ಜೊತೆಯಲ್ಲಿ ಅಭಿಮಾನಿಗಳಾಗಿ ನಾವು ನಿಲ್ಲುತ್ತೇವೆ ಅಂತ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಇಂದು ನಾವು ಎಲ್ಲರೂ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಇಲ್ಲಿಗೆ ಕೆಲಸಕ್ಕೆ ಅಂತ ಬಂದಿರತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಕಾರ್ಯಕರ್ತರು ಕೂಡ ಇವತ್ತು ಊಟ ಮಾಡಿದ್ವಿ. ಊಟ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾವು ಅಲ್ಲಿ ಹೊರಗಡೆ 500 ರೂಪಾಯಿ ಕೊಟ್ಟರು ಇಂಥ ಊಟ ಸಿಗೋಂಗಿಲ್ಲ ನಮಗೆ. ಅಂಥ ಒಂದು ಒಳ್ಳೆಯ ಊಟ ನಾವು ಬೇರೆಯವರು ಮಿನಿಸ್ಟ್ರುಗಳ ಶಾಸಕರ ಮನೆಗೆ ಹೋಗ್ತೀವಿ, ಕುಡಿಯೋಕೆ ನೀರೇ ಕೂಡ ಇಲ್ಲ. ಅಂಥ ಒಂದು ಸಿಚುವೇಷನ್ದಲ್ಲಿ ಇಲ್ಲಿ ಊಟ ಒಂದೇ ಥರದ್ದಲ್ಲ, ಚಂಡಿಗೆ ಇತ್ತು, ಸ್ವೀಟ್ ಇತ್ತು, ಅನ್ನ ಸಾಂಬಾರ್ ಬೇಳೆ ಉಪ್ಪಿನಕಾಯಿ ಎಲ್ಲ ಥರದ ಊಟ. ಇಂಥ ಊಟವನ್ನು ಮಾಡಿ ನಮ್ಗೆ ಭಾಳ ಖುಷಿಯಾಯಿತು. ಹಾಗಾಗಿ ನಾನು ಒಂದೇ ಹೇಳ್ತೀನಿ, ಇಂಥ ಒಂದು ಒಳ್ಳೆಯ ಅತ್ಯುತ್ತಮ ಒಂದು ಸಚಿವರನ್ನು ನಾವು ಮೊದಲನೇ ಬಾರಿಗೆ ಅಂತಲ್ಲ ನಮ್ಮ ಜೀವನದಲ್ಲಿ ಇಂಥವ್ರನ್ನ ನೋಡಲು ನಾವು ಸಾಧ್ಯವಿಲ್ಲ. ಇಂಥ ಒಂದು ಒಳ್ಳೆಯ ಸಚಿವರ ಜೊತೆಯಲ್ಲಿ ಇರೋದು ನಮ್ಮ ಒಂದು ಹೆಮ್ಮೆ ಅಂತ ನಾನು ಹೇಳ್ಕೊಳ್ತೀನಿ. ಭಾರತ ದೇಶದಾಗ ಎಲ್ಲರೂ ಕೇಳಿರ ಸುಡುಗಾಡ ಅಂತ 100 ಕಿಲೋಮೀಟರ್ ಓಡಿ ಹೋಗ್ತಾರೆ. ಅಂಥ ಸುಡುಗಾಡದಾಗ ಭಕ್ಷ್ಯ ಭೋಜನ ಅಡುಗೆ ಮಾಡಿ ತನ್ನ ಸ್ವಂತ ನೂತನ ಗಾಡಿಯನ್ನು ಪೂಜೆ ಮಾಡಿ ಇವತ್ತು ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂಥ ಇದೇ ಸತೀಶ್ ಜಾರಕಿಹೊಳಿ ಬರುವ 2028 ಅಧಿಕಾರ ಸಿಂಹಾಸನ ಕಟ್ಟಿಟ್ಟ ಬುತ್ತಿ. ಹಂಗಾದ್ರೆ ಕರ್ನಾಟಕದ ಮಹಾಜನತೆ ಈ ನನ್ನ ಚಿಕ್ಕ ವಿಡಿಯೋ ನೋಡಕತ್ತೀರಿ, ಇವತ್ತು ನೀವು ನೇರ ಪ್ರಸಾರವಾಗಿ ಎಷ್ಟು ಜನ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ನಾನು ಹಾಕ್ರಿ. ಮತ್ತು ಇಂಥ ಮಂತ್ರಿ ಬಗ್ಗೆ ಏನು ಮುಂದಿನ ವಿಚಾರಗಳು, 2028 ಯಾವ ರೀತಿ ಸತೀಶ್ ಜಾರಕಿಹೊಳಿ ಅವರನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ಒಯ್ತೈತೆ ಅನ್ನೋದೇ ವಿಶೇಷ ಸ್ಟೋರಿ. ಮತ್ತು ಕಡಕ ಜವಾರಿ ಸುದ್ದಿ ಒಂದು ಬರ್ತೀನಿ. ನಮಸ್ಕಾರ. ಬೆಳಗ್ಗೆ ಬಂದು
100% ಮಾಡ್ತಾರೆ ಅದ್ರ ಕಾರ್ಯಕ್ರಮ. Yeah.